ನಮಸ್ಕಾರ ವೀಕ್ಷಕರೇ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಶ್ರಾವಣ ಮಾಸ ಬಂತು ಅಂದರೆ ಸಾಕು ಸಾಲು ಸಾಲು ಹಬ್ಬಗಳ ಸಂಭ್ರಮವೋ ಸಂಭ್ರಮ ಶ್ರಾವಣ ಮಾಸದ ಮೊದಲ ಹಬ್ಬ ಅಂತಂದರೆ ಅದು ನಾಗರ ಪಂಚಮಿಯ ಹಬ್ಬ ನಾಳೆ ನಾವೆಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ನಾಗರ ಪಂಚಮಿ ಹಬ್ಬಕ್ಕಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಕಾಯ್ತಾ ಇರ್ತಾರೆ ಅದರಲ್ಲೂ ಮದುವೆಯಾದಂತಹ ಹೆಣ್ಣು ಮಕ್ಕಳು ತಮ್ಮ ತವರು ಮನೆಗೆ ಅವರನ್ನು ಕರೆದುಕೊಂಡು ಬರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಲೂ ಕೂಡ ಪ್ರಚಲಿತ ಇನ್ನು ದಕ್ಷಿಣ ಕನ್ನಡ ಭಾಗದವರಿಗೆ ನಾಗಾರಾಧನೆ ಅಂತಂದರೆ ಬಹಳ ವಿಶೇಷ ವಿಶೇಷವಾದಂತಹ ಸ್ಥಾನ ಇದೆ ಹಾಗೆ ಮಲೆನಾಡು ಭಾಗದಲ್ಲಿ ಈ ನಾಗರ ಪಂಚಮಿ ಹಬ್ಬವನ್ನು ಪ್ರಕೃತಿಯ ಒಂದು ಆರಾಧ ಆರಾಧನೆಯಾಗಿ ಅದನ್ನು ಪೂಜಿಸ್ತಾರೆ ಹಾಗಾಗಿ ದೇಶದಾದ್ಯಂತ ನಾಗರ ಪಂಚಮಿ ಹಬ್ಬ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲ್ಪಡುತ್ತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೆಯ ದಿನದಂದು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ದಿನ ನಾಗದೇವತೆಯನ್ನು ಪೂಜಿಸಲಾಗತ್ತೆ ನಾಗದೇವತೆಯೊಂದಿಗೆ ಶಿವನನ್ನು ಪೂಜೆ ಮಾಡೋದರಿಂದ ಮನೆಯಲ್ಲಿ ಧನಧಾನ್ಯಗಳಿಗೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ ಅನ್ನೋದು ನಂಬಿಕೆ ಈ ಬಾರಿಯೂ ನಾಗಪಂಚಮಿಯನ್ನು ಆಚರಣೆ ಮಾಡಲಾಗುತ್ತೆ ನಾಳೆ ಬಹಳ ವಿಶೇಷ ಹಾಗಾದರೆ ಈ ಬಾರಿ ನಾಗರ ಪಂಚಮಿ ಹಬ್ಬದ ಶುಭ ಮುಹೂರ್ತ ಯಾವುದು ಅನ್ನೋದು ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ ಆ ಗೊಂದಲ ನಿವಾರಣೆಗೋಸ್ಕರವೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಾಗರ ಪಂಚಮಿ ಹಬ್ಬದ ಮುನ್ನ ದಿನ ಅದರ ಮಹತ್ವವನ್ನು ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮ ನಾಗರ ಪಂಚಮಿ ಹಬ್ಬದ ದಿನ ಏನು ಮಾಡಬೇಕು ನಾಗನನ್ನು ಪೂಜೆ ಮಾಡೋದರಿಂದ ಯಾವ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಹೇಗೆ ಪೂಜೆ ಮಾಡಬೇಕು ಅದರ ಹಿನ್ನೆಲೆ ಏನು ವಿಶೇಷತೆ ಏನು ಅದರ ಮಹತ್ವ ಏನು ಎಲ್ಲವನ್ನು ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆಯೇ ಧರ್ಮದರ್ಶಿಗಳು ಆದಂತಹ ಬ್ರಹ್ಮಾಂಡ ಗುರುಜಿಯವರಿದ್ದಾರೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗುರುಜಿ ನಾವೆಲ್ಲರೂ ಕೂಡ ನಾಳೆ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಮೊದಲೇದಾಗಿ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ದೊಡ್ಡ ಹಬ್ಬ ಅಂತಲೇ ಇದನ್ನು ಕರೆಯಲಾಗತ್ತೆ ನಾಡಿಗೆ ದೊಡ್ಡ ಹಬ್ಬ ಈ ಹಬ್ಬದ ಹಿನ್ನೆಲೆ ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ನಮ್ಮ ವೀಕ್ಷಕರಿಗೆ ಅದರ ಹಿನ್ನೆಲೆಯನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋದಾದರೆ ಖಂಡಿತ ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ అనంతం వాసికీం శేషం పద్మనాభంచంబలం శంకపాలం దాత్రాష్టం తక్షగం కాళీం తేతనామాని నాగనాంచ మహాత్మనం సాయంకాలే స్మరే నిత్యం ప్రతకా విశేష నిశ్చయే ద్విషభయం తత్సేత్సవ విజయీభవత్ అసాధ్య సాధుకస్వామిన్న సాధ్యం దవకిమద శ్రీరామదూతకృపాసిందో మత్్య సాధే ప్రభు యాదేవిభూతేషు మాతృపేణ సంస్థి నమస్తై 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 నమో నమ ఎల్లా వీక్షకబాంధవర్గే ಪರಿಪೂರ್ಣವಾಗಿರ್ತಕ್ಕಂಥ ಪ್ರೇಕ್ಷಕರಿಗೆ ತಮ್ಮೆಲ್ಲರಿಗೂ ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಶುಭಾಶಯಗಳು ವೀಣಾ ನಿಂಗೂ ಆರ್ಥಿಕ ಶುಭಾಶಯಗಳು ಏನು ಅಂದರೆ ಸಾಧಾರಣವಾಗಿ ನಾಗರ ಪಂಚಮಿ ಅಂದರೆ ವಿಶೇಷ ಹಬ್ಬ ಅಂತ ನಿನ್ನೆಂದೇ ಅಂದಿದೆಯಾ ಹಬ್ಬ ಭಾಳಷ್ಟು ವಿಶೇಷನೆ ಆದರೆ ಆಚರಣೆ ಭಾಳ ಜನ ಕಮ್ಮಿ ಇತ್ತು ಮೊದಲಿಂದ ಅದು ಪದ್ಧತಿ ಪ್ರಕಾರವಾಗಿ ಮಾಡಬೇಕು ಇದರಲ್ಲಿ ಏನು ಹೇಳುತ್ತೆ ಮಡಿ ದೇವತೆಗಳು ಅಂತ ಕರಿತೀವಿ ಮಡಿ ದೇವತೆಗಳಲ್ಲಿ ನಾಗರ ಹಾವು ಭಾಳ ಮಡಿ ಅದರಲ್ಲೂ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಮಡಿ ಅದ್ರ ಸಂಟೆಗೆ ಹೋಗಲ್ಲಪ್ಪ ಹುಷಾರಾಗಿರಬೇಕು ಜಾಗೃತಿಯಾಗಿರಬೇಕು ಅಂತ ಕೆಲವು ಜಾಗದಲ್ಲಿ ಫ್ರೆಂಡ್ಲಿ ಕೆಲವರು ಹುಚ್ಚಾಪಟ್ಟೆ ಪೆದ್ದಾಗಿ ಏನೇನೋ ಮಾಡಿಬಿಡ್ತಾರೆ ಇದರಲ್ಲಿ ನಾಗರಹಾವು ಭಾಳ ಮಾಡಿ ಆಂಜನೇಯ ಭಾಳ ಮಾಡಿ ಮಹಾಲಕ್ಷ್ಮಿ ಭಾಳ ಮಾಡಿ ಈಶ್ವರ ಭಾಳ ಮಾಡಿ ಜ್ಞಾಪಕ ಇಟ್ಕೊಳ್ಳಿ ನಾಗರ ದೇವತೆ ಭಾಳ ಮಾಡಿ ಲಕ್ಷ್ಮೀ ಭಾಳ ಮಾಡಿ ಆಂಜನೇಯ ಮೊದಲೇ ಮಾಡಿ ಪರಮೇಶ್ವರ ಮಾಡಿ ಇವ್ರು ಬಿಟ್ಟರೆ ಮಿಕ್ಕಿದವರೆಲ್ಲ ಕಾಂಪ್ರಮೈಸ್ ಆಗ್ತಾರೆ ಇದರಲ್ಲಿ ನಾಗದೇವತೆನ ನಾವು ಐದು ರೀತಿಯಲ್ಲಿ ಕರೀತಕ್ಕಂಥ ವಿಚಾರಗಳು ಬೇರೆ ಬೇರೆ ರೀತಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಜೈನರಲ್ಲಿ ಇದನ್ನು ಪದ್ಮಾವತಿ ಅಂತ ಕರೀತಾರೆ ಸೊ ಅದನ್ನು ನಾವು ಜೋಗ್ ಫಾಲ್ಸಲ್ಲಿ ಹೋದರೆ ಪದ್ಮಾವತಿ ದೇವಸ್ಥಾನವೇ ಇದೆ ನಾಗರಮ್ಮ ಈ ಹಳ್ಳಿ ಪ್ರಾಂತದಲ್ಲಿ ಅಕಸ್ಮಾತ್ ಕುಣಗಲ್ ಕಡೆ ಅಥವಾ ಗೌಡ್ರ ಮನೆತನದಲ್ಲಿ ಏನಾದರೂ ಇದೆ ಪಟೇಲರ ಮನೆತನ ಇದ್ದರೆ ಆ ಕಡೆ ಹಳ್ಳಿ ಪ್ರಾಂತದಲ್ಲಾದರೆ ಕರಿಯಮ್ಮ ಅಂತ ಕರೀತಾರೆ ಇದರಲ್ಲಿ ಕೆಲವರು ಆ ದೇವತೆ ಹತ್ರನೇ ಹೋಗಬಾರ್ದು ಅಂದರೆ ತುಂಬ ಮಡಿ ಅಂದರೆ ಕಾರ್ಕೋಟಕ ವಿಷವಾಗಿರ್ತಕ್ಕಂಥದ್ದು ಘಟಸರ್ಪವಾಗಿರ್ತಕ್ಕಂಥದ್ದು ಮಡಿಯಾಗಿ ವರ್ಷಕ್ಕೊಂದೇ ಸರಿ ದೇವಸ್ಥಾನ ತೆಗೆದರೆ ಅಂಥ ದೇವಸ್ಥಾನದಲ್ಲಿರ್ತಕ್ಕಂಥವ್ನ ಮುಳ್ಕಟ್ಟಮ್ಮ ಅಂತ ಕರೀತಾರೆ ಅವಳು ಹುತ್ತದಲ್ಲಿ ಪಾತಾಳದಲ್ಲಿ ಅಳಗಿರ್ತಕ್ಕಂಥವಳು ಭಾಳ ವಿಶೇಷತೆ ಇದರಲ್ಲಿ ನಾಗಲಕ್ಷ್ಮಿ ಅಂತ ಕರೆಯಲ್ಪಡ್ತಕ್ಕಂಥವಳು ಲಕ್ಷ್ಮಿ ಇವರೆಲ್ಲ ಅನ್ಕೊಂಡ ಹಾಗೆ ನಾಗದೇವತೆ ಯಾರೋ ಸ್ವಯಂ ಲಕ್ಷ್ಮಿ ಅವಳು ಲಕ್ಷ್ಯವನ್ನು ಮುಟ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥವಳು ಯಾವುದೇ ಕಾರಣಕ್ಕೂ ಏನು ಅಂದರೆ ವೀಣಾ ಇವರೆಲ್ಲ ಅಂದ್ಕೊಂಡಾಗೆ ಲಕ್ಷ್ಮೀ ಸಪ್ರೇಟು ಅಂತಲ್ಲ ನಾಗದೇವತೆ ಲಕ್ಷೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಾವೆಲ್ಲ ನೋಡಬೇಕಾದ್ರೆ ನಾವು ಪ್ರಥಮವಾಗಿ ಸ್ಮರಣೆ ಮಾಡಬೇಕು ಅಂದರೆ ಆತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಪರಮೇಶ್ವರನ ಅನುಗ್ರಹದಲ್ಲಿ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಬಂದಲ್ಲಿ ನೆಲೆಸಬೇಕು ಅಂದರೆ ಪರಮೇಶ್ವರನೇ ಕಾರಣ ಅದಕ್ಕೆ ಅಂಥ ಒಂದು ಪರಮೇಶ್ವರನ ಕಾರಣಕ್ಕೆ ನಾವೇನು ಅಂದರೆ ಸುಬ್ರಹ್ಮಣ್ಯ ತಾರಕಾಸುರ ವಧ ಮಾಡ್ತಾನೆ ವಾದ ಮಾಡಿದ ತಕ್ಷಣ ಈ ತಾರಕಾಸುರ ವಧ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಶೇಷಶಾಹಿ ಏನು ವಾಸುಕಿ ಕೂತಿರ್ತಾನೆ ಅವನ್ನ ಕಾಪಾಡಬೇಕು ನೀನು ಹೋಗು ಬೇಗ ಅಂತ ತಕ್ಷಣ ಕಾಪಾಡಬೇಕು ಅಂದರೆ ಹಾವಿನ ಬುಟ್ಟಿನಲ್ಲಿ ಅಲ್ಲಿ ಒಳಗಿರ್ತಕ್ಕಂಥದಕ್ಕೆ ಎತ್ಕೊಂಬಂದು ಹಾಕಿ ತಾನೇ ಸ್ವತಃ ಕುತ್ಕೊಂಡ್ಬಿಡ್ತಾನೆ ಗರಡರಿಂದ ಸಂರಕ್ಷಣೆ ಮಾಡೋಕ್ಕೆ ಇವತ್ತಿಗೂ ನಾವೇನು ಹಾವು ಕಚ್ಚಿದಾಗ ಡೋಟ್ ಅಂತೇನು ಕೊಡ್ತೀವಿ ಆ ವಿಷಾ ಕೊಟ್ಟಿರ್ತಕ್ಕಂಥದ್ದು ಪರಿವರ್ತನೆ ಆಗಬೇಕೆಲ್ಲಾದರೂ ಇದೆ ಅಂದರೆ ನಡೆಯುತ್ತೆ ತಮಗೆ ತಾವಾಗೇ ಉತ್ಪತ್ತಿ ಆಗೋದು ಎಲ್ಲಾದರೂ ಇದೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ತೇರೆಳೆದಾಗ ಮಾತ್ರ ಬಾಳ ವಿಶೇಷತೆ ಸೊ ಈ ನಾಗದೇವತೆಗಳಲ್ಲಿ ಈ ಒಂಬತ್ತು ಹಾವುಗಳು ಬಹಳ ಮುಖ್ಯ ಪ್ರಾಮುಖ್ಯತೆ ನಾಗರ ಪಂಚಮಿ ಅನ್ನೋದೇ ಅಂದರೆ ಪಂಚಮಿ ದಿವಸ ನಾಗ ನಾಗಸೃಷ್ಟಿಯಾಗಿರ್ತಕ್ಕಂಥದ್ದು ಅದಕ್ಕೆ ಸುರುಚಿ ವೈನುತಾ ಅಂತ ಇರ್ತಾರೆ ಇಬ್ಬರ ಹೆಂಡತೀರ ಇರತಕ್ಕಂಥದ್ದು ಸಾಕ್ಷಾತ್ ಅಲ್ಲಿರ್ತಕ್ಕಂಥ ಋಷಿಗಳಿಗೆ ಈ ಇಬ್ಬರ ಹೆಂಡತಿಯರಲ್ಲಿ ಆ ಅವಳು ಸುರುಚಿ ನನಗೆ ಒಂದು ಸಾವಿರದ ನೂರೆಂಟು ಮಕ್ಕಳು ಬೇಕು ಅಂತಾಳೆ ಏನಾಗಿ ನಾಗದೇವತೆ ಅಳ್ ಅವಳು ಅವಳಿಗೆ ಅಷ್ಟು ಮಕ್ಕಳು ಸರಿ ಅಷ್ಟು ಮೊಟ್ಟೆಗಳಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಸರಿ ಇವಳು ಹೇಳ್ತಾಳೆ ನನಗೂ ಎರಡು ಮಕ್ಕಳು ಬೇಕು ಆ ಸಾವಿರದ ನೂರೆಂಟು ಜನನು ಮೆಟ್ಟಿ ನಿಂತ್ಕೊಳ್ಳೋ ಅಂತ ಎರಡು ವಿಶೇಷವಾಗಿರೋ ಮೊಟ್ಟೆಗಳು ಕೊಡಬೇಕು ಅಕಸ್ಮಾತ್ ಆ ಮೊಟ್ಟೆ ಹುಟ್ಟಿದರೆ ಒಂದು ಸೂರ್ಯನಿಗೆ ಅರ್ಪಿಸ್ತೀನಿ ಇನ್ನೊಂದು ವಿಷ್ಣು ಗರ್ಪಿಸ್ತೀನಿ ಅಂತ ಹೇಳ್ಕೊಂಡು ಕೇಳ್ಕೊಂಡು ವೈನುತಾಯ ಸೊ ಈ ಸೆರೆಮನೆಯಿಂದ ಪರಿವರ್ತನೆ ಮಾಡೋಕೆ ನಾಗದೇವತೆಗಳನ್ನ ಕಾಪಾಡಿದ್ದಿಂದ ದೇವರುಗಳನ್ನ ನಾವು ನೆನ್ಸ್ಕೋಬೇಕು ಅಂದರೆ ಇವತ್ತು ನಾಗದೇವತೆಗಳ ಭೂಮಿ ಮೇಲೆ ಇದ್ದಾರೆ ಇದಕ್ಕೆ ಪೂಜಾ ಪುನಸ್ಕಾರ ಅಂದರೆ ಆ ಪಂಚಮಿ ದೇವತೆ ಪುನರ್ ಸೃಷ್ಟಿ ಅಂತ ಕರಿತೀವಿ ಪಂಚಮಿ ದಿವಸ ಪುನರ್ಸೃಷ್ಟಿ ತಕ್ಷಕ ಎಲ್ಲ ದೇವಾನ ದೇವತೆಗಳಲ್ಲಿ ಕಾರ್ಕೋಟಕ ವಿಷಯಗಳಿಂದ ಹಿಡಿದು ಪರಿಶ್ರತ ಮಹಾರಾಜ ಮಹಾಮೃತ್ಯುಂಜಯ ಅವರ ತಂದೆ ಸತ್ವ ಮೇಲಿಂದ ಅವ್ನು ಯಾಗ ಮಾಡ್ತಾನೆ ಇರೋ ನಾಗ ಕುಲ ಸರ್ವನಾಶ ಹೋಗ್ಲಿ ಅಂತ ಎಷ್ಟು ಜನ ಯಜ್ಞ ಮಾಡುವಾಗ ತಕ್ಷಣ ಬರ್ತಾ ಇನ್ನೇನು ಇದ್ದಾನೆ ಅಂದರೆ ಆಸ್ತಿಕ ಮಹಾಮುನಿಗಳು ನಿಂತ್ಕೊ ಅಂತ ಹೇಳ್ಬಿಡ್ತಾರೆ ಆ ಅಂತ ಹೇಳಿ ಇಷ್ಟು ನಾಗಕುಲನ್ನು ಕಾಪಾಡಿರತಕ್ಕಂಥ ಆಸ್ತಿಕ ಮಹಾಮುನಿಗಳು ನಮಸ್ಕಾರ ಮಾಡೋದು ನಾಳೆ ದಿವಸ ಭಾಳ ಮುಖ್ಯ ಅವರು ಪುನರ್ಜನ್ಮವನ್ನು ಕೊಟ್ಟರು ನಾಗದೇವತೆಗಳಿಗೆ ಸೊ ಅದಕ್ಕೆ ಒಬ್ಬೊಬ್ಬರಿಗೂ ಒಂದೊಂದು ಗುರುಗಳು ಇರ್ತಾರೆ ದೈತ್ಯರಿಗೆ ಶುಕ್ರಾಚಾರ್ಯ ಇರ್ತಾರೆ ದೇವತೆಗಳಿಗೆ ಬೃಹಸ್ಪತಿ ಇರ್ತಾರೆ ಹಾಗೆ ನಾಗಲೋಕಕ್ಕೆ ಸ್ವಯಂ ಆಸ್ತಿಕ ಮಹಾಮುನಿಗಳು ಅದಕ್ಕೆ ಸರ್ಪ ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷ ಜನ್ಮೆ ಜಯಸ್ ಯಜ್ಞಾಂತೇ ಆಸ್ತಿಕ ಮಹಾವಿಷ್ಣು ಸ್ಮರ ಅಂತ ಸ್ಮರಣೆ ಮಾಡ್ಕೋಬೇಕು ಅದಕ್ಕೆ ನಾಗರ ಹಾವು ಬಂದಾಗ ನೀವು ಎಷ್ಟು ಭಯ ಪಡ್ತೀವೋ ಅಷ್ಟೇ ಭಯ ನಮ್ಮನ್ನು ಪಡುತ್ತೆ ಸೊ ಈ ಪಂಚಮಿ ದಿವಸ ಪಂಚಭೂತಗಳು ಅಗ್ನಿ ವಾಯು ಜಲ ಭೂಮಿ ಆಕಾಶ ಹಾಗೆ ಪಂಚಾಯತನ ಅಂತ ಶಂಕರಾಚಾರ್ಯರು ಸೃಷ್ಟಿ ಮಾಡ್ತಾರೆ ವೀಣ ಆ ಸೃಷ್ಟಿ ಮಾಡಿದಾಗ ಐದು ಜನಕ್ಕೆ ಮಾತ್ರ ಹಾವು ವಿಶೇಷತೆ ಗಣೇಶನಿಗೆ ನಾಗ ಯಜ್ಞೋಪವೀತ ಕರಿಷ್ಯೆ ಅವನು ಆಹವಾಗಿ ಗಣಪತಿ ಕೂತ್ಕೊಂಡ್ಬಿಡ್ತಾನೆ ಅದೇ ರೀತಿಯಲ್ಲಿ ಅಮ್ಮನವರಿಗೆ ನಾಗದೇವತೆಯಾಗ ಕೂತ್ಕೊಳ್ಳೋ ನಾಗಲಕ್ಷ್ಮಿಗೆ ಲಕ್ಷ್ಮಿನ ಕರುಮಾರಿಯಮ್ಮ ಅಂತ ಕಡೆ ಕರೀತಾರೆ ಅದಕ್ಕೆ ಹಾವಾಗಿ ಅವಳು ಅರ್ಧದಾಗಲೇ ಇರ್ತಾಳೆ ಪೂರ್ತಿ ಇರಲ್ಲ ದೇಹ ಭುಜ ಇರುತ್ತೆ ಪಾತಾಳದಲ್ಲಿ ಕೂತಿರ್ತಾಳೆ ಅದಕ್ಕೆ ನಿಂತಿರೋ ದೇವರು ಕೂತಿರೋ ದೇವರು ಪಾತಾಳದ ದೇವತೆ ಯಾರಿರ್ತಾಳೆ ಅವಳಿಗೆ ನಾಗರ ಹಾವಿರುತ್ತೆ ಸೊ ಎರಡನೇ ಅವಳು ಒಳಗದೆ ಮಹಾವಿಷ್ಣು ಶೇಷಾಯಿ ಅವನು ಮಲಕೊಂಡಾಗ ನಿದ್ರಾವಸ್ಥೆಗೆ ಪೂರ್ತಿಯಾಗಿರ್ತಕ್ಕಂಥ ನಾಗದೇವತೆ ಸ್ವಯಂ ನಾಗಾಭರಣ ಸ್ವರೂಪ ಆಗಿರೋಂಥಕ್ಕ ಸಾಕ್ಷಾತ್ ಪರಮೇಶ್ವರ ಅದಕ್ಕೆ ಇಂಥ ನಾಗಲಕ್ಷ್ಮಿನ ನಿಧಿ ನಿಕ್ಷೇಪಗಳಲ್ಲೂ ವಾಸವಾಗಿರ್ತಕ್ಕಂಥ ಹಳುಗಳನ್ನ ಗೋಪ್ಯ ಅಂತ ಕರಿತೀವಿ ಸೊ ಐದು ಪಂಚಭೂತಗಳಲ್ಲಿ ಐದೂ ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ನಾಗರ ಪಂಚಮಿಗೆ ಭಾಳ ಮಡಿ ಮೊಟ್ಟ ಮೊದಲ ಹಬ್ಬ ಅಂತ ಭೀಮ್ನ ಮಾಸೆ ಆದಮೇಲೆ ಅಂದರೆ ಶ್ರಾವಣ ಮಾಸ ಅದರಲ್ಲಿ ಈ ಸಲ ತಮಾಷೆ ಬಂದಿರೋದೇನೆಂದರೆ ಜ್ಞಾಪಕ ಇಟ್ಕೋಬೇಕು ವೀಣಾ ಈ ಸಲ ಬಂದಿರೋದು ಮೊದಲನೇ ಶ್ರಾವಣ ಶನಿವಾರ ಶನಿವಾರನೇ ಬಂದಿದೆ ತಲೆ ಜ್ಞಾಪಕ ಇಟ್ಕೊಳ್ಳಿ ನಿನ್ನೆ ತಾನೇ ಶನಿವಾರ ಮುಗಿದೆ ಅದು ಆ ಶ್ರವಣ ನಕ್ಷತ್ರಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅದೇ ರೀತಿ ಶನಿವಾರ ಬಿದ್ದರೆ ವೆಂಕಟೇಶ್ವರನ ಭಾಳ ವಿಶೇಷ ಸಪ್ತಮಿ ಬಹಳ ವಿಶೇಷ ಹಾಗೆ ನಾಳೆ ನಾಗರ ಪಂಚಮಿ ಸೋಮವಾರನೇ ಬಿದ್ದಿರೋದ್ರಿಂದ ಈ ಕಾರ್ಯಕ್ರಮ ಸುವರ್ಣ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಇವತ್ತು ವಿಶೇಷವಾದ ರಹಸ್ಯ ಕೂಡ ಹೇಳ್ತೀನಿ ಕೂತ್ಕೊಂಡಿರಿ ಆದ್ರೆ ಆ ವಿಚಾರ ಏನು ಅಂದ್ರೆ ಆ ಪಂಚಮಿ ಸೋಮವಾರ ಬಿದ್ದರೆ ಎಷ್ಟು ಚೆನ್ನಾಗಿ ಪರಿಹಾರ ಮಾಡ್ಕೋಬಹುದು ಅನ್ನೋದು ಕೂಡ ನಮಗೆ ಬಹಳ ಮುಖ್ಯ ಗುರುಜಿಗ ಸೋಮವಾರ ಬಂದಿದೆ ಜೊತೆಗೆ ಯಾವ ಟೈಮ್ನಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದು ಕೂಡ ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಶುಭ ಮುಹೂರ್ತ ಯಾವುದು ಜೊತೆಗೆ ಏನಾದರೂ ದೋಷ ಇದ್ರೆ ಅದರಲ್ಲೂ ವಿಶೇಷವಾಗಿ ಸರ್ಪದೋಷ ಇದ್ರೆ ನಾಳೆ ನಾಗನ ಪೂಜೆ ಮಾಡೋದ್ರಿಂದ ಯಾವ ರೀತಿ ಪರಿಹಾರ ಸಿಗತ್ತೆ ಖಂಡಿತ ಏನು ಅಂದ್ರೆ ನಾಳೆನೇ ಸೋಮವಾರ ಬಿಡಿದುದು ಬಹಳ ಮುಖ್ಯ ಈಗ ಒಂಬತ್ತು ನವಗ್ರಹಗಳ ವೀಣ ಆ ಒಂಬತ್ತು ನವಗ್ರಹಗಳಲ್ಲಿ ಸರ್ಪದೋಷ ಅನ್ನೋದು ರಾಹುವಿಂದನೇ ನೋಡೋದು ಇಡೀ ಜಗತ್ತಲ್ಲಿ ಸರ್ಪದೋಷ ಅನ್ನೋದು ರಾಹು ಆ ಸರ್ಪದೋಷಕ್ಕೆ ಪರಿಹಾರ ಕೊಡ್ತಕ್ಕಂಥ ರಾಹು ಅನ್ನೋದು ತಲೆ ಕೇತು ಅನ್ನೋನು ಬಾಲೆ ನಮಗೆ ಈ ಗ್ರಹಗಳನ್ನೆಲ್ಲ ಇವತ್ತಿಗೂ ಅಂದರೆ ಸ್ತ್ರೀ ಗರ್ಭಸ್ಥಿತ ಅಂತ ಎಲ್ಲಾದರೂ ರಹಸ್ಯ ಇದೆ ಅದು ಅಂದರೆ ಕಾಳಸರ್ಪ ದೋಷ ಅನ್ನೋದು ಇವತ್ತು ಕನ್ಯಾಕುಮಾರಿಯಲ್ಲಿ ಅಮ್ಮನವ್ರು ಹಿಂಗೆ ನಿಂತಿದ್ದಾಳೆ ಅವಳ ದೇವಸ್ಥಾನ ಸುತ್ತಲೂ ಕಾಳಸರ್ಪ ದೋಷದ್ದ ಒಂದು ರಹಸ್ಯ ಬರೆದಿದ್ದಾರೆ ಅದರಲ್ಲಿ ತಲೆಯನ್ನು ಬಾಲವನ್ನು ತನ್ನ ಬಾಯಿಗೆ ತಾನೇ ಇಟ್ಕೊಂಡು ಕಚ್ಕೊಂಡಿದ್ದಾಗ ಅದು ಕಾಳಸರ್ಪ ದೋಷ ಬಾಲ ಮೇಲಿದ್ದ ಭಾಕ್ಷದಲ್ಲಿ ಕೆಳಭಾಗದಲ್ಲಿ ಇದ್ದು ಬಾಯ ಸಪರೇಟಾಗಿದ್ದರೆ ದೇಹವನ್ನು ಸುತ್ತಕೊಂಡು ಹೀಗಿದ್ದರೆ ಕಾಳಸರ್ಪ ಯೋಗ ಸೊ ಅದಕ್ಕೆ ರಾಹುನೇ ಸೋಮವಾರ ದಿವಸನೇ ನಾಗರ ಪಂಚಮಿ ಬಿದ್ದರೆ ನಿಮಗೆಲ್ಲ ಎಷ್ಟು ವಿಶೇಷ ಅಂದರೆ ಅದನ್ನ ಇವತ್ತೇ ತಯಾರು ಮಾಡ್ಕೊಳ್ಳೋಕ್ಕೆ ನಿಮಗೆ ಗ್ರಾಸ್ಯ ಬೇರೆ ಟಿ ವಿಗಳು ನೀವು ನೋಡ್ಕೊಂಡು ಕೂತ್ಕೊಂಡ್ರೆ ಯಾರು ಹೇಳಲ್ಲ ಯಾಕೆ ಅಂದರೆ ಇದರಲ್ಲಿ ಇವತ್ತು ಹೇಳೋ ವಿಶೇಷ ಇಡೀ ಜಗತ್ತಲ್ಲಿ ಯಾವನು ಹೇಳದೇ ಇರ್ತಕ್ಕಂಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಹುತ್ತಗಳಿಗೆ ಏನು ಮಾಡಬೇಕು ಪೂಜೆ ಪುರಸ್ಕಾರಗಳ ಸರ್ಪದೋಷಗಳಂದರೆ ನೀವೆಲ್ಲ ಹುತ್ತಕ್ಕೆ ಫಸ್ಟ್ ಕಂಡೀಷನ್ ಹುತ್ತಕ್ಕೆ ಹಾಲು ಹಾಕಬೇಡಿ ಶಾಪಕ್ಕೆ ಒಡ್ಗಾಗ್ತೀರಾ ಇದು ಮಂಗಳೂರು ಪ್ರಾಂತದಲ್ಲಾಗಲಿ ದಕ್ಷಿಣ ಕನ್ನಡದಲ್ಲಾಗಲಿ ಕಲ್ಲಿಗೆ ಹಾಲು ಹಾಕಬೇಕು ಅಂತ ಆಜ್ಞೆ ಅವೆಲ್ಲ ಪರಶುರಾಮ ಕ್ಷೇತ್ರ ಏನಿರುತ್ತೆ ಮಹಾವಿಷ್ಣು ಅವನೇ ಹೇಳಿಕೊಟ್ಟಿರೋದು ನಾಗರ ಪೂಜೆ ಹೇಗೆ ಮಾಡಬೇಕು ಅನ್ನೋದು ಅದಕ್ಕೆ ಇವತ್ತು ನಾಗಮಂಡಲ ಪೂಜೆ ಮಾಡಬೇಕಾದ್ರು ನಾಗಕೊಂಡವನ್ನು ಹಾಯಬೇಕಾದರೂ ದೂರವಾಗಿ ನಾಗದೇವತೆಗಳಿಗೆ ಒಂದು ಸಪ್ರೇಟ್ ಇದ್ದರೆ ಅದನ್ನು ವರ್ಷದವರೆಗೂ ಮುಟ್ಟಲ್ಲ ಅವರು ನೀವೆಲ್ಲ ಲಕ್ಷ್ಮಣ ಇಪ್ಪತ್ತು ಸಲ ಹೋಗ್ತೀರಾ ಬರ್ತೀರಾ ಹಳ್ಳಿ ಕೆಟ್ಟಗಳಾಗೋದು ಮಂಗಳೂರು ಅವರು ಯಾರು ಹೋಗಲ್ವಂಗೆಲೇ ಯಾವ ಕಾರಣಕ್ಕೆ ಹತ್ರಕ್ಕೋಗಿ ಎಷ್ಟು ಮಡಿಯಿಂದ ಅಷ್ಟು ನೋಡ್ಕೊತೀರೋ ನಿಮ್ಮನ್ನು ಅಷ್ಟು ರಕ್ಷೆ ಮಾಡುತ್ತೆ ನಿಮ್ಗೆ ಅದಕ್ಕೆ ಕೆಲವರು ಭಯನೇ ಇಲ್ಲ ಹೆಂಗಂದರೆ ಹೆಂಗೆ ಪ್ರತಿಷ್ಠಾಪನೆಗಳು ಮಾಡ್ತೀರಾ ಹೆಂಗೆ ಅಂದರೆ ನಾಗಕುಲಕ್ಕೆ ಯಾವ ಕಾಲಕ್ಕೂ ಒಂದು ಅಣು ನಿಮ್ಮ ಗರ್ಭಶೇಷದಲ್ಲಿ ಒಂದು ಮಗು ಹುಟ್ಟಬೇಕಾದ್ರೆ ನಾಗಪ್ಪನೇ ಕಾರಣ ಅವನ ಅಕಸ್ಮಾತ್ ಇಲ್ಲದೇ ಇದ್ದರೆ ಒಬ್ಬರಿಗೂ ಗರ್ಭಕೋಶದಲ್ಲಿ ಸಂತಾನ ಉತ್ಪತ್ತಿ ಅಲ್ಲ ಅಲ್ಲಿ ಹೆಸರು ಕೂಡ ಕಾಣಲ್ಲ ಅದಕ್ಕೆ ನಾಗರ ಅನುಗ್ರಹ ಭಾಳ ಮುಖ್ಯ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಸುಖ ಜೀವನ ಆಗಲಿ ಸುಖ ಸಂತಾನವಾಗಲಿ ಆಗಬೇಕು ಅಂದರೆ ಅವಳು ಗರ್ಭವನ್ನು ಧಾರಣೆ ಮಾಡಬೇಕು ಅಂದ್ರೂ ಅಣು ಪ್ರಾಪ್ತಿಯಾಗೋದು ಯಾರಿಂದ ನಾಗದೇವತೆಗಳಿಂದ ಅದಕ್ಕೆ ಅಂಥ ಒಂದು ನಾಗದೇವತೆ ನವನಾಗ ಸ್ವರೂಪ ಅಂತ ಕರಿತೀವಿ ಒಂಬತ್ತು ನಾಗಗಳಿಗೆ ನವರಂಧ್ರಗಳು ನಮ್ಗೆ ಎಷ್ಟಿದ್ದಾಳೆ ನವರಂಧ್ರಗಳು ದೇಹ ಎಷ್ಟು ಎಷ್ಟೇ ತಲೆ ಮೇಲೆ ಮೂರು ಮೆದ್ಲು ಅದಕ್ಕೆ ಮೂರು ತಲೆ ನಮ್ಗೆ ಯಾವಾಗಲೂ ಹಾವು ಅದಕ್ಕೆ ಹೇಳ್ತಾರೆ ಚೇಳಿಗೆ ಬಾಲದಲ್ಲಿ ವಿಷ ಎಳೆ ಚೇಳಲ್ಲಿ ಬಾಯಲ್ಲಿ ವಿಷ ಯಾರಿಗೆ ಹಾವಿಗೆ ಮನುಷ್ಯ ಪ್ರಾಣಿಗೆ ತಲೆ ಕೂದಲಿಂದ ಕಾಲೋರಿಗೂ ವಿಷ ಅಂತ ಅಂತ ವಿಷಜಂತು ಅಂತ ನಾಗರಾವ್ ಕಚ್ಚಿದ್ರು ಜನ ಬದುಕಿರ್ತಕ್ಕಂಥವ್ರು ಅಂತೂ ಅಂತಾರೆ ಆ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕು ನಾಗರಾವ್ ಸುಮ್ಮನೆ ಒಂದು ಕಚ್ಚಲ್ಲ ಆದ್ದರಿಂದ ನಾಗರ ಪಂಚಮಿಗೆ ನಾಳೆ ಸರ್ಪದೋಷಕ್ಕೆ ಭಾಳ ಚೆನ್ನಾಗಿ ಪ್ರಯತ್ನಪಟ್ಟು ನೀವು ಅವ್ರ ಪರಿಹಾರ ತೊಗೊಳಕ್ಕೆ ಅವಕಾಶ ಸೋಮವಾರ ಸಿಕ್ಬಿಟ್ಟಿದೆ ತುಂಬ ಒಳ್ಳೇದು ನೀವೆಲ್ಲ ಏನು ರೆಡಿ ಮಾಡ್ಕೋಬೇಕು ಅಂದರೆ ಅದು ವೆಜಿಟೇರಿಯನ್ಸ್ ಆಗಲಿ ನಾನ್ ವೆಜಿಟೇರಿಯನ್ಸ್ ಆಗಲಿ ನಮ್ಮ ತಾತನ ಕಾಲದಿಂದ ಬಂದಿದೆ ಅಂತ ಕೆಲವರೆಲ್ಲ ಏನು ಮಾಡ್ತೀರಾ ಚೌತಿಗೆ ಹೋಗ್ಬಿಟ್ಟು ಹಾಲು ಅಯ್ಯೋ ಇಲ್ಲ ಈ ಸಲ ಆಗಲ್ಲ ನಾವು ಗಣಪತಿ ಹಬ್ಬಕ್ಕೇ ಹಾಕೋದು ನಮ್ಮ ತಾತನ ಕಾಲಿಂದ ಯಾರೂ ಹೇಳಿಲ್ಲ ಯಾವತ್ತು ಕಲ್ಲಿಗೆ ಹಾಲು ಹಾಕಬೇಕು ಅಂದರೆ ಅಲ್ಲಿರ್ತಕ್ಕಂಥ ಮೂರು ಕಲ್ಲುಗಳಿಗೆ ಜ್ಞಾಪಕ ಇಟ್ಕೊಳ್ಳಿ ಮಧ್ಯದಲ್ಲಿರ್ತಕ್ಕಂಥದ್ದು ಯಾವತ್ತು ನಾಗದೇವತೆ ಜ್ಞಾಪಕ ಇಟ್ಕೊಳ್ಳಿ ಈ ಕಡೆ ಏಳು ಹಡೆ ಇರ್ತಕ್ಕಂಥದ್ದು ಅದು ವಾಸುಕಿ ಆ ಪೂರ್ತಿಯಾಗಿರ್ತಕ್ಕಂಥ ತಕ್ಷಕ ತಾನು ಅಲ್ಲಿರ್ತಕ್ಕಂಥ ಆಸ್ತಿಕ ಮಹಾಮುನಿಗಳಿಂದ ಇರುತ್ತೆ ಎರಡು ಹಾವುಗಳು ಸೇರಿರೋದು ಗಂಡು ಹೆಣ್ಣು ಅದರಲ್ಲಿ ಮಧ್ಯದಲ್ಲಿ ಕೆಲವು ಏನು ಮಾಡ್ತಾರೆ ಈಶ್ವರನ ಇಟ್ಟಿರ್ತಾರೆ ಇಲ್ಲ ಬಾಲಕೃಷ್ಣನ ಇಟ್ಟಿರ್ತಾರೆ ಸೊ ಈ ಹಾವುಗಳು ಎರಡೂ ಸೇರಿರೋದೆಂದರೆ ಸಂತಾನ ಅಭಿವೃದ್ಧಿ ಮಾಡೋದು ನಾವೇ ಅಂತ ಅದಕ್ಕೆ ಇವತ್ತು ನಾಗರಹಾವುಗಳು ಹಾವು ಜೊತೆನೇ ಸೇರೋದೇ ಹೊರತು ಬೇರೆ ಅಲ್ಲ ಅದು ಎಲ್ಲಿರುತ್ತೆ ಅರಳಿ ಕಟ್ಟೆ ಅದಕ್ಕೆ ಮೂಲತೋ ಬ್ರಹ್ಮರೂಪಾಯ ವಿಷ್ಣು ರೂಪಿಣಿ ಆಗ್ರತೋ ಶಿವರೂಪಾಯ ವೃಕ್ಷರಾಜ ತೇನಮಹ ಇದಕ್ಕೆ ಮದುವೆ ಮಾಡೋದು ಯಾವುದೋ ಬೇವಿನ ಮರ ಈ ಎರಡಕ್ಕೂ ಮದುವೆ ಮಾಡಿದಾಗ ಮಾಂಗಲ್ಯ ಧಾರಣೆ ಯಾವುದು ನಾಗರ್ ಕಲ್ಕಟ್ಟೆ ನಾಗರ್ಕಟ್ಟೆನೇ ಮೂರು ಮಾಂಗಲ್ಯಗಳು ಅದಕ್ಕೆ ಹೆಣ್ಣಿಗೆ ಮೂರು ಮಾಂಗಲ್ಯ ಕಟ್ಟೋದು ಮೊದಲು ಒಂದ್ಸಲಿ ಎರಡನೇ ತಾಳಿ ಇತ್ತ ಗಂಡನ ಮನೆಯಿಂದ ಒಂದು ತಾಯಿ ಮನೆಯಿಂದ ಮೂರನೇ ತಾಳಿ ಯಾವಾಗ ಕಟ್ಟೋದು ಅರವತ್ತು ವರ್ಷದ ಶ್ರೇಷ್ಠಾಬ್ಧಿ ಪೂರ್ತಿ ಅದಕ್ಕೆ ಮೂರು ಮಾಂಗಲ್ಯಗಳ ಸಮೇತ ಅವಳು ಮುತ್ತೈದೆ ಅಂತ ಹೇಳಿದ್ರು ಅದಕ್ಕೆ ಮೂರು ಕಲ್ಲು ಹಾವು ನೂರೆಂಟು ಕಲ್ಲುಗಳು ಪ್ರತಿಷ್ಠಾಪನೆ ಮಾಡ್ತೀರಾ ನೀವು ಪ್ರತಿಷ್ಠಾಪನೆ ಮಾಡಿ ಆ ಕಲ್ಲಿಗೆ ಹೋಗಿ ಪೂಜೆ ಮಾಡಿದೆ ಪಕ್ಕದ್ಯಾವುದೋ ಕಲ್ಲುಗಳು ಅದಕ್ಕೆ ಹೇಳ್ತೀನಿ ನಿಮ್ಮ ತಾತ ಮಾಡಿದರೆ ದೇವಸ್ಥಾನ ಪ್ರತಿಷ್ಠಾಪನೆ ನಾಗರ ಪ್ರತಿಷ್ಠಾಪನೆ ಎಲ್ಲಾದರೂ ಮಾಡಿದರೆ ದಯವಿಟ್ಟು ಅಲ್ಲೇ ಹೋಗಿ ತನಿ ಏರಿ ನೀವೇನು ಮಾಡ್ತೀರ ಗೊತ್ತಾ ಇಲ್ಲೇ ನಮ್ಮ ಪಕ್ಕದ ಮನೆ ದೇವಸ್ಥಾನ ಬರ್ತೀರ ಆಮೇಲೆ ಯಾರ್ಯಾರು ಹಾಲು ಹಾಕ್ತೀರಾ ಏಣವೀಣ ಭಾಳ ಜನ ಗೊತ್ತೇ ಇಲ್ವೋ ಮುಗಿದ್ರೋ ದಡ್ರೋ ಗೊತ್ತಿಲ್ಲ ದಯವಿಟ್ಟರು ನೀವು ಮಾಡೋ ದೊಡ್ಡ ತಪ್ಪೇನು ಗೊತ್ತಾ ಹಾಲು ಮೇಲೆ ನೀರು ಹಾಕಿ ತೊಳಿಬೇಕು ಬಂಕೆ ಬಿಡಬೇಡಿ ಅದು ಇರುವೆ ಮುಕ್ತಾ ಇದೆಯೋ ಹುಳ ಮುಕ್ತಾ ಇದೆಯೋ ಅಥವಾ ಅಲ್ಲಿ ಬಂದಿರುತ್ತೋ ಜಿರಳೆ ಬರುತ್ತೋ ಯಾವುದೇ ಬಂದ್ರೂ ಈ ದೋಷಗಳು ನಿಮ್ಮ ವಂಶಕ್ಕೆ ನಿಮ್ಮ ಕುಲಕ್ಕೆ ಶುದ್ಧಿಪಡಿಸ್ಬೇಕು ಅದಕ್ಕೆ ಒಬ್ಬರು ಪೂಜೆ ಮಾಡಿದ ತಕ್ಷಣ ಇನ್ನೊಬ್ರು ಹಾಲು ಹಾಕ್ಬಿಡ್ಬೇಡಿ ಹಳ್ಳಿ ಕಟ್ಟೆಯಲ್ಲಿ ರೆಶ್ ಮಾಡ್ಕೊತೀರಾ ಮಾಡ್ಕೊತೀರಾ ಒಂದು ನಾಗರಿಕಲ್ಲಿ ಪೂಜೆ ಮಾಡಿದ್ಮೇಲೆ ಅವ್ರು ಶುಚೀರ್ಭೂತ ಮಾಡ್ಬೇಕು ಮತ್ತೆ ಅಪವಿತ್ರ ಪವಿತ್ರೋವ ಶುದ್ಧಿ ಅದು ಮಾಡ್ಕೊಂಡ್ಮೇ ಇನ್ನೊಬ್ನ ಹಾಲ್ ಹಾಕ್ಬೇಕು ನೀರ್ ಹಾಕ್ಬೇಕು ನೀವ್ ಏನ್ ಮಾಡ್ತೀರಾ ಆ ಪೂಜೆ ಆದ ತಕ್ಷಣ ನಾನು ಹಾಲ್ ಹಾಕ್ಬಿಡ ಜೊತೆಗೆ ಹಂಗ ಹಾಕ್ಬಾರ್ದು ವಿಣ ಎಷ್ಟೋ ಜನ ಎಷ್ಟು ಬಂಕಿಯಾಗಿ ಇಡ್ತಾರೋ ಹಾವ್ಗೆ ಬಂಕಿ ಹಾಲು ಹಾಕಬಾರ್ದು ನಾಗರ ಕಲ್ಲಿಗೆನೆ ಹಾಕ್ಬೇಕು ಅದು ಕೂಡ ವಿಧಿವಿಧಾನಗಳಿದೆ ಕ್ರಮಗಳಿದೆ ಅಂತ ಯಾವ ರೀತಿ ಗುರುಜಿ ಈಗ ಪೂಜಾ ಕ್ರಮದ ಬಗ್ಗೆ ಮಾತನಾಡೋದಾದ್ರೆ ನನ್ ಮುಹೂರ್ತ ಸಮಯ ಕೇಳಿದೆ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಸಮಯ ಜೊತೆಗೆ ಯಾವ ರೀತಿ ನಾಗರ ಪೂಜೆಯನ್ನ ಮಾಡ್ಬೇಕು ನೀ ಕೇಳಿದಾಗ ಸಮಯ ಅಂತ ನಾನು ಹೇಳಕ್ ಬರೋದೇನು ಅಂದ್ರೆ ನಿಧಾನಕ್ಕೆ ಯಾಕೆ ಹೇಳ್ತಿದ್ದೆ ಅಂದ್ರೆ ಸಮಯ ಯಾವತ್ತೂ ಏನು ಹೇಳುತ್ತೆ ಪ್ರಾತಃ ಕಾಲ ಅಂತ ಕರಿತೀವಿ ಸೂರ್ಯ ಉದಯಕ್ಕೆ ಮೊದಲು ನಾಗದೇವತೆಗಳಿಗೆ ಭಾಳ ಮುಖ್ಯ ಹಾವುಗಳು ಓಡಾಡೋದು ಮಧ್ಯಾಹ್ನದ ಮೇಲಲ್ಲ ಯಾವತ್ತೂ ಬೆಳಗ್ಗೆನೆ ನೀವು ಏನು ಮಾಡ್ತೀರಾ ಮಠಮಠ ಮಧ್ಯಾಹ್ನ ಹೋಗ್ತೀರಾ ಸೂರ್ಯೋದಯಕ್ಕೆ ಮೊದಲು ಯಾಕೆ ಅಂದ್ರೆ ಎಲ್ಲ ಸರ್ಪಗಳು ತಮ್ಮ ಹುತ್ತಗಳಿಂದ ಆಚೆ ಬರೋದು ಅಥವಾ ಹುತ್ತುಗಳಲ್ಲಿ ಆದಾಗ ಅದು ತಣ್ಣಗೆ ಹೊರಗಡೆ ಇರೋ ಪ್ರಾಂತಕ್ಕೆ ಬರೋದು ಬಿಸಿ ಕಾಲಕ್ಕೆ ಯಾವ ಕಾಲ ಹೊರಗಡೆ ಮಳೆ ಬಂದರೆ ಅದು ಒಳಗಡೆ ಜೇಡಿ ಮಣ್ಣಲ್ಲಿ ಇರೋದಿಲ್ಲ ಇಟ್ಕೊಳ್ಳಿ ಹಾವುಗಳಿಗೆ ಯಾವ ಕಾಲಕ್ಕೂ ಲಕ್ಷ್ಮಣ ಕಿವಿಗಳು ಓ ಚೆನ್ನಾಗಿ ಕೇಳ್ತಿದ್ದೆ ಅನ್ನೋದಿಲ್ಲ ಓನ್ಲಿ ಸ್ಪರ್ಶ ಆ ಸ್ಪರ್ಶ ಅಂದರೆ ಸೃಷ್ಟಿ ಅನ್ನೋದೇನು ಅಂದರೆ ಸೃಷ್ಟಿ ಹಾವನ್ನು ಅಂತ ಸೊ ಒಂದು ಸೃಷ್ಟಿಗೆ ಒಂದು ಹುತ್ತದಲ್ಲಿ ಮಾತ್ರ ಹಾವಿರುತ್ತೆ ಹೊರತು ಇನ್ನೊಂದು ಹುತ್ತಕ್ಕೆ ಕೊಟ್ಟೋಗತ್ತೆ ಇನ್ನೊಂದು ಸೃಷ್ಟಿಗೆ ಅದೇ ಹುತ್ತದಲ್ಲಿ ಜೀವಂತ ಮಾಡಲ್ಲ ಅಲ್ಲಿ ಆ ಗೆದ್ದಲು ಹುಳುಗಳು ಏನು ಹುಟ್ಟ ಕಟ್ಟಿರುತ್ತೆ ಅದರಲ್ಲಿ ನೀವು ಹಾಲು ಮೊಸರು ತುಪ್ಪ ಊದ್ಕಡ್ಡಿ ಕರ್ಪೂರ ಸಾಂಬ್ರಾಣಿ ಹಾಕಿದ್ರೆ ಯಾವ ಹಾವು ಬದುಕಿರುತ್ತೇಳಿ ಹೇಳಿ ಯಾವುದೂ ಇರಲ್ಲ ಅದಕ್ಕೆ ಹಾವುಗೆ ದೋಷ ಒಂದು ಚೂರು ಅರ್ಶನ ಹಚ್ಚಿದ್ರೇ ಹಾವು ಅದರ ಮೇಲೆ ಓಡಾಡಿದ್ರೂ ಸಹ ದೋಷ ಒಣಗಿದ ಹುತ್ತದಲ್ಲೇ ಅದಿರೋದು ಹಾವು ಒಂದು ಹುತ್ತದಲ್ಲಿದ್ದರೆ ಆ ಹುತ್ತದ ರಂಧ್ರದೊಳಗೆ ಹೋದರೆ ಅಲ್ಲಿ ಜೀವ ಮಾಡಲ್ಲ ಬರೆದಿಟ್ಕೊಳ್ಳಿ ಒಳಗಡೆ ಸ್ವರಂಗದಲ್ಲಿ ಇನ್ನೊಂದು ಸ್ಥಳದಲ್ಲಿ ಉಬ್ಬಿರುತ್ತೆ ನೀವು ನಾಪಕ ಇಟ್ಕೋಬೇಕು ಯಾವಾಗಲೂ ಈ ಹುತ್ತ ಇಲ್ಲಿರುತ್ತೆ ಇದ್ರ ಕೆಳಗಿರಲ್ಲ ಅದು ಇಲ್ಲಿಂದ ಹೊಸ ರಂಧ್ರ ಅಲ್ಲಿ ಮೇಲ್ಗಡೆ ಸಪ್ರೇಟಾಗಿರ್ತಕ್ಕಂಥ ಗುಡ್ ಇಲ್ಲಿ ಉಬ್ಬಿರುತ್ತೆ ಒಂದು ಚೂರು ಆ ಜಾಗದಲ್ಲಿ ತಾನು ಗೂಡು ಮಾಡೋದು ಇದಕ್ಕೆ ಮುಂಗ್ಸಿಗಳು ಒಳಗಡೆ ಹುಡ್ಕೊಂಡು ಹೋಗ್ತಕ್ಕಂಥ ಅದಕ್ಕೆ ಹಾವುಗಳನ್ನ ಸರ್ಪರಕ್ಷೆ ಮಾಡೋಕ್ಕೆ ತನ್ನ ಕೊಳವೆನಲ್ಲಿ ಯಾವ ಕೊಳವೆ ಹಾವುಗಳು ಹುತ್ತ ಮಾಡಿರುತ್ತೋ ಅದು ಜೀವಂತವಾಗಿರಬೇಕು ಅಂದರೆ ನೀವುಗಳು ಹುತ್ತಕ್ಕೆ ಹಾಲು ಹಾಕಬೇಡಿ ಇಂದ್ರ ಮಾಡಿದ್ದು ಅದೇ ತಪ್ಪು ಕರ್ಣ ಮಾಡಿದ್ದು ಅದೇ ತಪ್ಪು ಯಾವಾಗ ಹಾಲು ಹೊಟೋಗ್ತಾಯಿತ್ತು ಲಕ್ಷ್ಮೀ ಕ್ಷೀರ ಸಮುದ್ರ ರಾಜ ತನಿಯಾಮ್ ಅಯ್ಯೋ ನನ್ನ ಹಾಲು ಅಂತ ಭೂದೇವಿಯಿಂದ ತಗೊಂಬಟ್ನೋ ನಿನ್ನ ರಥಚಕ್ರ ನಿನ್ನ ಕಷ್ಟ ಸಮಯದಲ್ಲಿ ಹೂತಾಗ್ಲಿ ಅಂತ ಶಾಪ ಹಾಕೋದ್ಲು ಭೂದೇವಿ ಅದಕ್ಕೆ ಹಾವುಗಳು ಕೂಡ ಶಾಪ ಹಾಕತ್ತೆ ದಯವಿಟ್ಟು ಹುತ್ತಗಳಿಗೆ ಹಾಲು ತರಿ ಎರಿಬೇಡಿ ಎಂಥ ಪರಿಪೂರ್ಣವಾಗಿರ್ತಕ್ಕಂಥದ್ರಲ್ಲೂ ನೀವು ಅದಕ್ಕೆ ಹಾಕ್ಬೇಕು ಯಾವ್ದು ಗೊತ್ತಾ ಹುತ್ತಕ್ಕೆ ಹಾಕಬೇಕಾದ್ದು ಓನ್ಲಿ ಮೊಟ್ಟೆ ನಿಂಬೆಹಣ್ಣು ಅದು ಯಾವಾಗ ಆ ಕೂಡ ನಿಮಗೆ ಹೇಳ್ತೀನಿ ಅದಕ್ಕೊಂದು ಮಂತ್ರ ಹೇಳ್ಕೊಂಡು ಅದನ್ನು ಹಾಕಬೇಕು ಯಾರಿಗೆ ನಿವಾರಿಸ್ಕೊಂಡು ಹೋದರೆ ಆ ದೋಷ ಪರಿಹಾರ ಕೂಡ ನಾನು ಜೀವಿಸ್ತೀನಿ ಖಂಡಿತ ಗುರುಜಿ ಅದನ್ನು ನಾನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ ಇದರ ಜೊತೆ ಜೊತೆಗೆ ನಾಗರ ಪಂಚಮಿಯ ದಿವಸ ಶಿವನಿಗೆ ಕೂಡ ಅಭಿಷೇಕಗಳು ಆಗತ್ತೆ ಸೊ ಶಿವನ ಪೂಜೆ ಆಗುತ್ತೆ ಇದರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ವೀಕ್ಷಕರೇ ತಾವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು ನಾಗರ ಪಂಚಮಿ ಹಬ್ಬದ ದಿನ ಏನು ಮಾಡಬೇಕು ಯಾವ ಆಚರಣೆ ಹೇಗೆ ಅನ್ನೋದರ ಬಗ್ಗೆ ಏನಾದರೂ ಗೊಂದಲ ಪ್ರಶ್ನೆ ಇದ್ರೆ ದಯವಿಟ್ಟು ಕರೆ ಮಾಡಿ ಕರೆ ಮಾಡಿ ಬ್ರಹ್ಮಾಂಡ ಗುರುಜಿಯವರ ಜೊತೆ ಮಾತನಾಡಿ ಒಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್